नमस्कार गुड आफ्टरनून इदु मध्याह्नद अग्रवार्ते निम्म जोते नानु हरीश नागराजु ईगंतू भारतद साधने नम्मेल्लरिगू कूड बहळ हिरिमे अनिस्ता इदे अदरल्लू नम्म राष्ट्रीय क्रीडे हाकियल्लि गेद्दद्दु मत्तोंदु दोड्ड गरि टोकियो ओलंपिक्स हाकियन्न गेद्दु भारत तंडक्के इदीग कंचिन मुडिगेरिसिकोंडिद्दारे नरेंद्र मोदी भारतद प्रधानमंत्रिगळु अवरिगे अभिनंदने सल्लिसिद्दारे हेगे अंद्रे फोन माडिद्रु अभिनंदने सल्लिसिद्रु प्रधानि मोदी अवरु ब्रेकिंग न्यूस ಇವತ್ತು ಬೆಳಗ್ಗೆ ಭಾರತದ ಕಾಲಮಾನ ಪ್ರಕಾರ ಬ್ರಾಂಜ್ ಕಂಚಿನ ಪದಕಕ್ಕಾಗಿ ಸೆಣಸಾಟ ಶುರುವಾಗಿತ್ತು ಫೈನಲಿ ಭಾರತದ ಪುರುಷರ ಕ್ರೀಡಾಪಟುಗಳು ತಮ್ಮ ಛಾಪನ್ನ ಮೂಡಿಸಿದ್ರು ಕಂಚಿನ ಪದಕವನ್ನ ಗೆದ್ದರು ನಮ್ಮ ಪದಕದ ಪಟ್ಟಿಯನ್ನ ಸಂಖ್ಯೆಯನ್ನ ಇನ್ನು ಜಾಸ್ತಿ ಮಾಡಿದ್ರು ಅದರಲ್ಲೂ ನಮ್ಮ ರಾಷ್ಟ್ರೀಯ ಕ್ರೀಡೆ ಅದು ಹಾಕಿಯಲ್ಲಿ ಗೆದ್ದದ್ದು ಇಡೀ ಭಾರತೀಯರಿಗೆಲ್ಲ ದೊಡ್ಡ ಮಟ್ಟದ ಸಂತೋಷ ಅಭಿಮಾನ ಇಡೀ ತಂಡಕ್ಕೆ ಕಂಗ್ರಾಚುಲೇಷನ್ ಅಂತ ಇಡೀ ದೇಶದಾದ್ಯಂತ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಕೂಡ ಅಭಿನಂದಿಸ್ತಾ ಇರಬೇಕಾದ್ರೆ ಕರೆ ಮಾಡಿದ್ರು ನರೇಂದ್ರ ಮೋದಿ ಅವರು ತಂಡಕ್ಕೆ ಫೋನ್ ಮಾಡಿ ಅವರ ಜೊತೆ ಮಾತಾಡಿದ್ರು ಅಭಿನಂದನೆ ಸಲ್ಲಿಸಿದ್ರು ಇಡೀ ದೇಶ ಸಂಭ್ರಮಿಸ್ತಾ ಇದೆ ಅಂತ ನರೇಂದ್ರ ಮೋದಿ ಅವರು ಮಾತಾಡ್ತಿದ್ರು ಹಾಕಿ ಹೀರೋಗಳ ಜೊತೆ ನರೇಂದ್ರ ಮೋದಿ ಅವರ ಮಾತು ನೀವೆಲ್ಲ ತುಂಬಾ ಕಷ್ಟಪಟ್ಟಿದ್ದೀರಾ ನಿಮಗೆ ಅಭಿನಂದನೆಗಳು ಇಡೀ ತಂಡಕ್ಕೆ ನಮ್ಮ ಅಭಿನಂದನೆಗಳು ಹಾಕಿ ಕ್ಯಾಪ್ಟನ್ ಕೋಚ್ ಜೊತೆ ಮಾತಾಡಿದ್ರು ಇಡೀ ದೇಶ ನಿಮಗೆ ಗೌರವವನ್ನ ಅರ್ಪಿಸುತ್ತೆ ಅಂದ್ರು ಪ್ರಧಾನಮಂತ್ರಿಗಳು ಕೋಚ್ ಗ್ರಹಂ ಜೊತೆ ನರೇಂದ್ರ ಮೋದಿ ಅವರು ಮಾತಾಡಿದ್ರು ಕೋಚ್ ಗೆ ಅಭಿನಂದನೆ ಸಲ್ಲಿಸಿದ್ರು ನರೇಂದ್ರ ಮೋದಿ ಅವರು ನೀವು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದೀರಾ ಅಂತ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಪ್ರಧಾನಿಗಳು ನಿಮಗೆ ನನ್ನ ಅಭಿನಂದನೆಗಳು ಅಂದ್ರು ನಿಮ್ಮ ಮಾತಿನಿಂದ ತಂಡಕ್ಕೆ ಹುಮ್ಮಸ್ಸು ಅಂತ ಕೋಚ್ ಕೂಡ ರಿಪ್ಲೈ ಕೊಟ್ಟರು ನ್ಯೂಸ್ 18 ಕನ್ನಡದಲ್ಲಿ ನರೇಂದ್ರ ಮೋದಿ ಅವರ ಫೋನ್ ಸಂಭಾಷಣೆಯ ಎಕ್ಸ್ಕ್ಲೂಸಿವ್ ವಿಡಿಯೋ ಮತ್ತು ಸಂದೇಶ नमस्कार सर थैंक यू सो मच सर थैंक यू सर पूरी टीम को बहुत काम गजब किया है आपने पूरा देश नाचा है थैंक यू सर सर आपकी बहुत दुआएं थी सर हमारे साथ थैंक यू सर सर आपका जो मोटिवेशन था वो काफी काम किया सर हमारी टीम के लिए थैंक यू सर बिल्कुल सर थैंक यू सर थैंक यू सर मैं दे दूंगा सर जरूर सर हाँ जी सर है साथ में सर जी सर नमस्कार बहुत बहुत धन्यवाद सर उसने उस दिन आपने जो प्रोत्साहन दिया था ये उसी का कमाल है जी जी बहुत बहुत धन्यवाद मोदी जी आपका और मोदी जी मेरे साथ में चीफ कोच भी है ग्राहम रीत आप उनसे बात कर मैं जी जी लीजिए हेलो सर आई हैव मेड यू प्राउड थैंक यू Thank you, sir. It's fantastic, huh? Yeah, as I have. Thank you. It's so good to see. It's so good for India, huh? Yep. Thank you, sir. Thank you. And sir, your words the other day after the semi-final were fantastic and very inspirational to us. Thank you. Your hard work is giving a result. Thank you. Team spirit is giving a result. Yeah, definitely. Yeah. And we feel proud. Yeah, that's good. Thank you. Okay. Thank you so much, sir. Thank you, sir. ಇವತ್ತು ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಜಮೀರ್ ಅಹಮದ್ ಖಾನ್ ಮತ್ತು ರೋಷನ್ ಬೇಗ್ ಇಬ್ಬರು ಮಾಜಿ ಸಚಿವರ ಮನೆಗೆ ಜಾರಿ ನಿರ್ದೇಶನದ ಅಧಿಕಾರಿಗಳ ಎಂಟ್ರಿ ಕೊಟ್ಟರು ಶಾಕ್ ಕೊಟ್ಟರು ಶೋಧ ನಡೆಸ್ತಾ ಇದ್ದಾರೆ 7 ಅವರ್ಸ್ ಸತತ 7 ಗಂಟೆಗಳಿಂದಲೂ ಕೂಡ ನಡೀತಾ ಇದೆ ಶೋಧ ಇಡಿ ಪರಿಶೀಲನೆ ಮಾಡ್ತಿದ್ದಾರೆ ಐಎಂಎ ವಂಚನೆಗೆ ಸಂಬಂಧ ಜಮೀರ್ ಅಹಮದ್ ಖಾನ್ ಮತ್ತು ರೋಷನ್ಗೆ ಡ್ರಿಲ್ ಮೇಲೆ ಡ್ರಿಲ್ ಬ್ರೇಕಿಂಗ್ ನ್ಯೂಸ್
ಐಎಂಎ ಬಹುಕೋಟಿ ವಂಚಕ ಮನ್ಸೂರ್ಗೆ ನಿವೇಶನ ಮಾಡಿದ್ದ ಜಮೀರ್ ಅಹಮದ್ ಖಾನ್ 90 ಕೋಟಿ ಮೌಲ್ಯದ ನಿವೇಶನ ಆದರೆ 9 ಕೋಟಿ 38 ಲಕ್ಷಕ್ಕೆ ಮಾರಾಟ ಮಾಡಿದರು. ಉಳಿದ 80 ಕೋಟಿ ಹಣವನ್ನು ಹವಾಲಾ ಮೂಲಕ ವ್ಯವಹಾರ ಮಾಡಿದ್ದಾರೆ ಎನ್ನುವ ಆರೋಪ ಎದುರಿಸ್ತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ 2019 ನೋಟಿಸ್ ಅನ್ನು ಕೊಟ್ಟಿದ್ರು. ಇಡಿ ನ್ಯಾಷನಲ್ ಟ್ರಾವೆಲ್ಸ್ ಕಚೇರಿಯಲ್ಲೂ ಕೂಡ ಇಡಿ ಶೋಧ ಮಾಡುತ್ತಿದ್ದಾರೆ. ಬ್ಯಾಂಕ್ ವ್ಯವಹಾರದ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಇಡಿ ಅಧಿಕಾರಿಗಳು. ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಬೊಂಬು ಬಜಾರ್ ಏರಿಯಾ, ಅಲ್ಲಿದೆ ಜಮೀರ್ ಅಹಮದ್ ಖಾನ್ ಅವರ ಭವ್ಯ ಬಂಗಲೆ. ಆ ಬಂಗಲೆಯಲ್ಲಿ ಇದೀಗ ನಿರಂತರವಾಗಿ ಪರಿಶೀಲನೆ ನಡೀತಾ ಇದೆ. ಅದೊಂದೇ ಅಲ್ಲ, ಜಮೀರ್ ಅಹಮದ್ ಅವರಿಗೆ ಸಂಬಂಧಪಟ್ಟಂಥ ಯು ಬಿ ಸಿಟಿಯಲ್ಲಿರುವಂಥ ಅಪಾರ್ಟ್ಮೆಂಟು, ಬೇರೆ ಬೇರೆ ಕಡೆ ಏನೇನಿದೆ, ಕಚೇರಿ ಮನೆಗಳು ಎಲ್ಲ ಕಡೆ ಕೂಡ ಏಕಕಾಲದಲ್ಲಿ ರೇಡ್. ಜಾರಿ ನಿರ್ದೇಶನಾಲಯದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ಮಾಡಿದ್ರು. ತುಂಬ ಜನ ಬಂದಿದ್ದಾರೆ, ಅವರೆಲ್ಲರೂ ಕೂಡ ಬೆಳಗ್ಗೆಯಿಂದ ಮಾಹಿತಿ ಕಲೆ ಹಾಕ್ತಿದ್ದಾರೆ, ದಾಖಲೆಗಳನ್ನು ಕೇಳ್ತಿದ್ದಾರೆ, ಎಲ್ಲ ಸ್ಟೇಟ್ಮೆಂಟ್ ಪಡ್ಕೋತಿದ್ದಾರೆ. ಕಂಟಿನ್ಯೂಸ್ ಆಗಿ ಪರಿಶೀಲನೆ ನಡೀತಾನೆ ಇದೆ. ಒಂದು ಕಡೆ ಜಮೀರ್ ಅಹಮದ್ ಖಾನ್, ಇನ್ನೊಂದು ಕಡೆ ರೋಷನ್ ಬೇಗ್, ಅದು ಕೂಡ ಶಿವಾಜಿನಗರದ ಅವರ ಅಪಾರ್ಟ್ಮೆಂಟು ಫ್ಲ್ಯಾಟಲ್ಲಿ ಕಂಟಿನ್ಯೂಸ್ ಆಗಿ ಅಲ್ಲೂ ಕೂಡ ಬೆಳಗ್ಗೆಯಿಂದ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸತತವಾಗಿ ಅಲ್ಲೂ ಕೂಡ ಎನ್ಕ್ವೈರಿ ನಡೀತಾನೆ ಇದೆ. ಅವರ ಆಸ್ತಿಯನ್ನು ಜಪ್ತಿ ಮಾಡೋಕೆ ಈಗಾಗಲೇ ಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು. ಆದರೆ ಹತ್ತತ್ರ ಒಂದು 16 ಕೋಟಿ ಅಷ್ಟೇ, ಆದರೆ 400 ಕೋಟಿ ಆರೋಪವನ್ನು ಎದುರಿಸ್ತಾ ಇರೋದು. ಸೊ ಹಾಗಾಗಿ ಅಲ್ಲೂ ಕೂಡ ಅವರ ಮನೆ, ಕಚೇರಿ, ಹಲವಾರು ಕಡೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇದು ಶಿವಾಜಿನಗರದಲ್ಲಿರುವ ರೋಷನ್ ಬೇಗ್ ಅವರ ಮನೆ, ಅಲ್ಲೂ ಕೂಡ ಸತತವಾಗಿ ದಾಳಿ ನಡೆಸ್ತಾ ಇದ್ದಾರೆ. ಲೆಟ್ಸ್ ಗೋ ಲೈವ್. ಈ ಇಬ್ಬರು ಮನೆಗಳ ಬೆಳವಣಿಗೆ ಈ ಕ್ಷಣಕ್ಕೆ ಏನೇನಾಗ್ತಾ ಇದೆ ಅಂತ ಕೇಳೋಣ. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಗಂಗಾಧರ್. ಸತತ 7 ಗಂಟೆಗಳ ಪರಿಶೀಲನೆ, ಇಬ್ಬರ ಮನೆ ಮೇಲೂ ಕೂಡ 100+ ಅಧಿಕಾರಿಗಳು, ಸೆಕ್ಯೂರಿಟಿಗಳು, ಎಲ್ಲರೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ತಯಾರಾಗಿ ದಾಳಿ ಮಾಡಿದ್ದಾರೆ. ಟೆಲ್ ಮೀ, ಇಲ್ಲಿ ತನಕ ಏನೇನೆಲ್ಲ ಮಾಹಿತಿ ಸಿಗ್ತಾ ಇದೆ, ಏನೆಲ್ಲ ವಶಪಡಿಸ್ಕೊಂಡಿದ್ದಾರೆ, ಅವರ ಮನಸ್ಥಿತಿ ಹೇಗಿದೆ, ವಿಚಲಿತರಾಗಿದ್ದಾರಾ, ಕೂಲ್ ಆಗಿದ್ದಾರಾ, ಇಬ್ಬರು ಮಾಜಿ ಸಚಿವರು, ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಎಸ್ ಹರೀಶ್ ನಾಗರಾಜ್, ಸಾಮಾನ್ಯವಾಗಿ ಈ ರೀತಿಯ ದೊಡ್ಡ ಒಂದು ರೇಡ್ ನಾವು ನೋಡಿದಂಥದ್ದು ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ. ಆ ಬಳಿಕ ಇವತ್ತು ದೆಹಲಿಯಿಂದಲೇ ಸಿಆರ್ಪಿಎಫ್ ಒಂದು ತಂಡವನ್ನು ಕರೆದುಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಬೊಮ್ಮು ಬಜಾರ್ನಲ್ಲಿರುವಂತಹ ಜಮೀರ್ ಅಹಮದ್ ಮತ್ತೆ ಮಾಜಿ ಸಚಿವರಾಗಿರುವಂತಹ ರೋಷನ್ ಬೇಗ್ ಇಬ್ಬರ ಮನೆ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಕಳೆದ 7 ಗಂಟೆಗಳಿಂದ ಈ ಒಂದು ಪರಿಶೀಲನೆ ಮನೆಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಒಂದು ಕಡೆ ಜಮೀರ್ ಅಹಮದ್ ಅವರ ವಿಚಾರಣೆ, ಮತ್ತೊಂದು ಕಡೆ ರೋಷನ್ ಬೇಗ್ ವಿಚಾರಣೆ ಪ್ರತ್ಯೇಕವಾಗಿ ಅವರ ಮನೆಗಳಲ್ಲಿ ನಡೀತಾ ಇದೆ. ಈ ನಡುವೆ ಮಹತ್ವದ ಕೆಲ ದಾಖಲಾತಿಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಐಎಂಎ ಪ್ರಕರಣದಲ್ಲಿ ಇವರ ಇಬ್ಬರ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಅದರಲ್ಲಿ ಏನು ಮನ್ಸೂರ್ ಜೊತೆ ಒಂದು ವ್ಯವಹಾರ ಮಾಡಿದಂತಹ ಹಿನ್ನೆಲೆಯಲ್ಲಿ ರೋಷನ್ ಬೇಗ್ ಅವರು ಸಿಬಿಐ ಅಧಿಕಾರಿಗಳಿಂದಲೂ ಕೂಡ ಅವರು ಬಂಧನ ಆಗಿ ನಂತರ ಜಾಮೀನನ್ನ ಪಡೆದು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಜಾಮೀನನ್ನ ಪಡೆದು ಹೊರಬಂದಿದ್ರು. ಈಗಲೂ ಕೂಡ ಅದರ ವಿಚಾರಣಾ ಹಂತದಲ್ಲಿದೆ. ಜೊತೆಗೆ 16.81 ಕೋಟಿಯ ಒಂದು ಮೌಲ್ಯದ ಆಸ್ತಿಯನ್ನ ಏನು ಸಕ್ಷಮ ಸರ್ಕಾರದ ಸಕ್ಷಮ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಜಪ್ತಿಯನ್ನ ಮಾಡಿದ್ರು. ಈಗ ಮತ್ತೆ ಇಡೀ ಅಧಿಕಾರಿಗಳು ರೋಷನ್ ಬೇಗೆ ಒಂದು ಶಾಕ್ ಕೊಟ್ಟಿರುವಂತದ್ದು. ಜೊತೆಗೆ ಈಗ ಜಮೀರ್ ಅಹಮದ್ ಅವರ ಕುಟುಂಬಸ್ಥರನ್ನ ವಿಚಾರಣೆ ಮಾಡ್ತಾ ಇದೆ. ಅಲ್ಲಿ ಒಂದು ಆಸ್ತಿ ವಿಚಾರವಾಗಿ, ಪ್ರಾಪರ್ಟಿ ವಿಚಾರವಾಗಿ ಅವರ ವಿಚಾರಣೆ ನಡೆಸಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಜಮೀರ್ ಅಹಮದ್ ಮನೆ ಮುಂದೆ ಎಲ್ಲ ಕೂಡ ಅದು ಪೊಲೀಸ್ ಅಧಿಕಾರಿಗಳು ಮತ್ತೆ ಅವರ ಬೆಂಬಲಿಗರು ಇಲ್ಲಿ ಜಮಾವಣೆ ಆಗಿದ್ದಾರೆ. ಜಮಾವಣೆ ಆಗಿ ನಂತರ ಇಲ್ಲಿ ಅವರ ಅಲ್ತಾಫ್ ಖಾನ್ ಕೂಡ ಇಲ್ಲಿ ಬಂದು ಇಲ್ಲಿ ಕೂಡ ಜಮಾ ಇರುತ್ತದೆ. ಪೊಲೀಸರು ಕೂಡ ಅವರನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲಸವನ್ನ ಮಾಡುತ್ತೀನಿ. ಈಗ ಜಸ್ಟ್ ಅಲ್ತಾಫ್ ಖಾನ್ ಅವರು ಇದ್ದಾರೆ, ಅಲ್ತಾಫ್ ಖಾನ್ ಅವರನ್ನ ಮಾತಾಡಿಸ್ತೀನಿ. ಅವರೇನು ಸದ್ಯ ಇಲ್ಲಿ ಅವರ ಬೆಂಬಲಿಗರೆಲ್ಲ ಕೂಡ ಇಲ್ಲಿ ಸೇರ್ಕೊಂಡು ಜಮಾವಣೆ ಆಗಿರುವಂತದ್ದು. ಪೊಲೀಸರು ಕೂಡ ಇಲ್ಲಿ ಹೆಚ್ಚಾಗಿ ಅಂದ್ರೆ ಬೆಂಬಲಿಗರು ಹೆಚ್ಚಾಗಿ ಸೇರ್ತವರ ಹಿನ್ನೆಲೆಯಲ್ಲಿ ಅವರನ್ನ ಕಳಿಸುವಂತ ಕೆಲಸಕ್ಕೆ ಮಾಡ್ತಾ ಇದ್ದಾರೆ. ಈಗ ಸ್ಥಳೀಯ ಪೊಲೀಸರು ಕೂಡ ಇಲ್ಲಿ ಭದ್ರತೆಗೆ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಜಮೀರ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಂದಿಬ್ಬರನ್ನ ಸಿಬ್ಬಂದಿಗಳನ್ನ ಕಾಕ್ಟೌನ್ ನಿಂದ ಅವರಿಬ್ಬರ ಸಿಬ್ಬಂದಿಗಳನ್ನ ಕೂಡ ಇಡಿ ಅಧಿಕಾರಿಗಳು ಇಲ್ಲಿ ಮನೆ ಬಳಿ ಕರ್ಕೊಂಡು ಬಂದ್ರು. ನಂತರ ಅವರ ಈಗ 2 ಬೃಹತ್ ಮನೆ ಏನಿದೆ ಆ ಮನೆಯಲ್ಲಿ ಏನು ವಿಚಾರಣೆ ಮಾಡ್ತಾ ಇದ್ದಂತೆ. ಈಗ ಸದ್ಯ
ಅಲ್ತಾಫ್ ಖಾನ್ ಅವರಿದ್ದಾರೆ. ಅಲ್ತಾಫ್ ಖಾನ್ ಅವರನ್ನ ವಿಚಾರಣೆ ಮಾಡುವ ಅಂದ್ರೆ ಏನು ಈ ಒಂದು ದಾಳಿಯ ಹಿಂದೆ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ ಸರ್. ಈಗ ಬೆಳಗ್ಗೆ ಈ ಕಳೆದ ಬೆಳಗ್ಗೆಯಿಂದ ಇದುವರೆಗೂ ಕೂಡ ಕಳೆದ 7 ಗಂಟೆಗಳಿಂದ ರೇಡ್ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಈ ಒಂದು ದಾಳಿಯ ಬಗ್ಗೆ ಏನ್ ಹೇಳ್ತೀರಿ ಸರ್? ಇದೆಲ್ಲ ರಾಜಕೀಯ ತಂತ್ರ ಅಂತ ಕಾಣ್ತದೆ ನಮಗೆ. ಮುಂದಕ್ಕೆ ಮನೆ ಒಳ್ಳೇದು ಕಟ್ಟಿದ್ದಾರೆ, ಸುಮಾರು ಅನೇಕ ಕೋಟ್ಯಾಂತರ ರೂಪಾಯಿ ಹಾಕಿ ಮಗಂದು ಫಿಲಿಂ ಮಾಡ್ತಾ ಇದ್ದಾರೆ, ಅನೇಕ ಕೋಟ್ಯಾಂತರ ರೂಪಾಯಿ ಆಗಿ ಮಗಳು ಮದುವೆ ಮಾಡಿದ್ರು ಕೋಟ್ಯಾಂತರ ರೂಪಾಯಿ ಹಾಕಿ. ಅದೆಲ್ಲ ಅವ್ರು ಸಂಬಂಧ ಮಾಡಿದ ಮಕ್ಕಳಿಗೋಸ್ಕರ, ಮನೆಯವ್ರಿಗೋಸ್ಕರ. ಅವ್ರಿಗೆ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಮಾಡಬೇಕು? ಕಮ್ಮಿ ಶಾರ್ಟ್ ಪೀರಿಯಡ್ನಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಹೆಸರು ಮಾಡಿದ್ದಾರೆ. ಅದಕ್ಕೆ ಕೆಲವರು ರಾಜಕಾರಣಿಗಳು ಸಹಿಸ್ಕೊಳಕ್ ಆಯ್ತಾ ಇಲ್ಲ. ಅವ್ರದ್ದು ಏನೇನ ಪಿನ್ ಮಾಡಿ ಮಾಡಿರ್ಬೋದು. ಮನ್ಸೂರ್ ಖಾನ್ ಏನೇನ ಇರ್ತಾ ಇದ್ರೆ ಯಾವತ್ತು ರೋಷನ್ ಬೇಗ ಅವ್ರಿಗೆ ಜೈಲಿಗೆ ಕಳ್ಸಿದ್ರು ಅವತ್ತೇ ಕಳಿಸ್ಬೋದಾಯ್ತು ಇವ್ರಿಗೂ. ಅವತ್ತು ಬಿಟ್ಟಿದ್ದಾರೆ, ಇವತ್ತು ರೈಡ್ ಮಾಡಿದ್ದಾರೆ. ನ್ಯೂಸ್ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋದು ಆಗೋಗಿದೆ. ಯಾಕೆಂದ್ರೆ ಮೇಕೆದಾಟು ರಾಜಕೀಯ ನಡೀತಾ ಇದೆ. ಲೋಕಸಭೆಯಲ್ಲಿ ಮೇಕೆದಾಟು ಚರ್ಚೆ ಆಗ್ತಾ ಇದೆ. ಮೇಕೆದಾಟು ಯೋಜನೆ ಜಾರಿ ಸುಲಭವಿಲ್ಲ, ತಮಿಳುನಾಡು ಅನುಮತಿ ಬೇಕೇ ಬೇಕು. ಬ್ರೇಕಿಂಗ್ ನ್ಯೂಸ್. ಇಡೀ ಕರ್ನಾಟಕಕ್ಕೆ ಶಾಕ್ ಕೊಟ್ಟರು ಕೇಂದ್ರ ಸಚಿವ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಶ್ನೆ ಮಾಡಿದ್ರು. I just want to ask honorable minister sir, Jal Shakti minister, why do we have to take consent of Tamil Nadu for undertaking Mekedatu dam project, as it is not mentioned in any clause in Kaveri tribunal award stating that we have to take permission from lower riparian state, as we have clearly stating that we are using the water which is allocated to Karnataka state for drinking purpose and power generation, in which water which is used for power generation is flowing back to the river course, and the union government should also notice that we are doing all of this under the preview of water which is allocated to Karnataka, and by not disrespecting the tribunal award nor violating Supreme Court judgment sir. ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ನ ವೈಲೇಟ್ ಮಾಡ್ತಾ ಇಲ್ಲ, ಕುಡಿಯುವ ನೀರಿಗೋಸ್ಕರ ನಾವ್ ಯಾಕೆ ಬಳಸಬಾರದು ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ ಲೋಕಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ, ಮಾನ್ಯ ಸಂಸದರು. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ನನ್ನ ಸಹೋದ್ಯೋಗಿ ಧನೇಶ್ ಬೂಕನಕೆರೆ ದೆಹಲಿಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧನೇಶ್, ಗುಡ್ ಆಫ್ಟರ್ನೂನ್. ನನಗೆ ಗೊತ್ತಿರೋ ಹಾಗೆ ನಿಮ್ಮ ಜೊತೆ ಸ್ವತಃ ಸಂಸದರೇ ಇದ್ದಾರೆ ಅಂತ ಕೇಳಪಟ್ಟಿದ್ದೀವಿ. ಇವತ್ತು August 5 ಪ್ರಜ್ವಲ್ ರೇವಣ್ಣ ಅವರ ಹುಟ್ಟದಬ್ಬ ಕೂಡ ಹೌದು. ಇವತ್ತು ಲೋಕಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಗೋ ಹೆಡ್ ಧನೇಶ್. ಹರೀಶ್, ನಾನು ಈಗ ಈ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಸಂಬಂಧಪಟ್ಟಂತೆ ಇಷ್ಟು ದಿನ ಕರ್ನಾಟಕ ಏನು ವಾದ ಮಾಡ್ತಿತ್ತು ಅಂತಂದರೆ, ನಾವು ಕೆಳಗಡೆ ಇರುವಂಥ ರಾಜ್ಯಗಳ ಒಪ್ಪಿಗೆ ಪಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ. ಬಟ್ ಇವತ್ತು ಲೋಕಸಭೆಯಲ್ಲಿ ವ್ಯತಿರಿಕ್ತವಾದಂಥ ಉತ್ತರ ಬಂದಿದೆ. ಈ ಪ್ರಶ್ನೆ ಕೇಳಿದವರು ಸಂಸದ ಪ್ರಜ್ವಲ್ ರೇವಣ್ಣ. ನ್ಯೂಸ್ 18 ಕನ್ನಡ ಜೊತೆ ಈಗ ಸ್ವತಃ ಸಂಸದ ಪ್ರಜ್ವಲ್ ರೇವಣ್ಣ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಪ್ರಜ್ವಲ್, ನೀವು ಇವತ್ತು ಇದರಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಮಾಡಿದ್ರಿ ಮೇಕೆದಾಟು ಬಗ್ಗೆ, ನಿಮ್ಮ ಪ್ರಶ್ನೆ ಏನಿತ್ತು ಮತ್ತು ಕೇಂದ್ರ ಸರ್ಕಾರದ ಬಂದು ಉತ್ತರ ಏನಿತ್ತು? ನಾನು ಮೊದಲನೇ ಪ್ರಶ್ನೆ, ನಾನು ಬೇಸಿಕ್ ಕ್ವಶನ್ ಏನು ಹಾಕಿದ್ದೆ, ಮೇಕೆದಾಟು ವಿಚಾರದಲ್ಲಿ ಯೂನಿಯನ್ ಗೌರ್ಮೆಂಟ್ ಏನು ಸ್ಟ್ಯಾಂಡ್ ತೊಗೊಂಡಿದೆ ಇಲ್ಲಿವರೆಗೂ, ಏನೇನು ಪ್ರಪೋಸಲ್ಸ್ ಕೊಟ್ಟಿದ್ದೀವಿ, ಏನೇನು ಆಗಿದೆ, ಏನು ಸ್ಟೇಟಸ್ ಏನಿದೆ ಅಂತ ಹೇಳೋಕ್ಕೆ ಉತ್ತರ ಕೊಟ್ಟಿದ್ದೆ. ಆಗ ಅವರು ಕಾಮನ್ ಆನ್ಸರ್ ಏನಂತ ಮೆನ್ಷನ್ ಮಾಡಿದ್ದಾರೆ. ಕಾಮನ್ ಆನ್ಸರಲ್ಲಿ ಮೆನ್ಷನ್ ಮಾಡ್ತಾರೆ ಸ್ಟೇಟಿಂಗ್ ದಟ್ ಇದು ಇಂಟರ್ಸ್ಟೇಟ್ ಪ್ರಾಜೆಕ್ಟು, ನೀವು ತಮಿಳ್ನಾಡವರ ಕನ್ಸೆಂಟ್ ತಗೊಳ್ಬೇಕಾಗತ್ತೆ, ಆಮೇಲೆ ಅದಲ್ಲದೇ ನೀವು ಯಾವುದೇ ರೀತಿ ಪ್ರಪೋಸಲ್ನ ಕಳಿಸಿಲ್ಲ ಇದಕ್ಕೆ, ಫಾರೆಸ್ಟ್ಗಾಗಲಿ ಎನ್ವೈರನ್ಮೆಂಟಲ್ಗಾಗಲಿ ಅಪ್ರೂವಲ್ಗೆ ಯಾವುದೇ ರೀತಿ ನೀವು ಪ್ರಪೋಸಲ್ ಕಳಿಸಿಲ್ಲ ನಿಮ್ಮ ಸ್ಟೇಟಿಂದ ಅಂತ ಮೆನ್ಷನ್ ಮಾಡಿ ನನಗೆ ಉತ್ತರ ಕೊಟ್ಟಿದ್ದರು. ನಾನು ಒಂದು 5-6 ಕಡೆ ಡೇಟನ್ನು ಕಲೆಕ್ಟ್ ಮಾಡಿದ್ದೆ, ಇದೇ ಬೇಸಿಕ್ ಕ್ವಶನ್ಸ್ ಅವ್ರ ಬೇಸಿಕ್ ಆನ್ಸರ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ಬೆಳಗ್ಗೆ ಗೊತ್ತಾದ ಮೇಲೆ, ನಾನು ಆನ್ಸರ್ ಬಂದ ಮೇಲೆ, ಆನ್ಸರ್ ಶೀಟ್ ಬಂದ ಮೇಲೆ, ನಾನು ಮೇನಾಗಿ ಒಂದು ಸಪ್ಲಿಮೆಂಟ್ರಿ ಕ್ವಶನ್ ಕೇಳಿದೆ. ನನ್ನ ಮುಖ್ಯವಾದ ಕ್ವಶನ್ ಏನಂದರೆ, ಇವತ್ತು ಮೇಕೆದಾಟು ಪ್ರಾಜೆಕ್ಟು ನಾವು ಮಾಡ್ತಿರೋವಂಥದ್ದು ಕ್ಲಿಯರಾಗಿ ಹೇಳಿದ್ದೀವಿ ಪ್ರಪೋಸಲ್ ಕೊಡಬೇಕಾದ್ರೆ, ಒಂದು ಡ್ರಿಂಕಿಂಗ್ ವಾಟರ್ ಸಪ್ಲೈಗೆ ಬ್ಯಾಂಗ್ಳೂರಿಗೆ ಕೊಡ್ತಾ ಇರೋವಂಥದ್ದು, ಅದಕ್ಕೆ ಸ್ಟೋರ್ ಮಾಡ್ತಾ ಇದ್ದೀವಿ, ಇಟ್ಸ್ ಹಾರ್ಡ್ಲಿ ಅಬೌಟ್ 60 TMC ವಾಟರ್ನ ಸ್ಟೋರ್ ಮಾಡ್ತಾ ಇರೋವಂಥದ್ದು, ಆಮೇಲೆ ಅದಲ್ಲದೇ ಪವರ್ ಜನ್ರೇಷನ್ ಪ್ರಾಜೆಕ್ಟ್ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಅಂತ. ಯಾಕಂದರೆ ನಮ್ಮಲ್ಲಿ ಇವಾಗ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ ಹೆಚ್ಚಾಗಿ, ಬ್ಯಾಂಗ್ಳೂರು ತುಂಬ ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ನಮಗೆ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಅವ್ರಿಗೆ ಕೇಳಿದ್ವಿ. ಆದರೆ ಅವರು ನಮಗೆ ಏನು ಕನ್ಸೆಂಟ್ನ ತಮಿಳ್ನಾಡಿಂದ ಹೋಗಿ ಒಂದು ಕನ್ಸೆಂಟ್ ತೊಗೊಬನ್ನಿ, ತಮಿಳ್ನಾಡು ಕಡೆಯಿಂದ ಕನ್ಸೆಂಟ್ ತೊಗೊಬನ್ನಿ ಅಂತ ಏನು ರಿಪ್ಲೈ ಮಾಡಿದರು, ನನಗೆ ಯಾಕೋ ಒಂದು ರೀತಿ ಬೇಸರ ಆಯಿತು.
ನಾನು ಅದಕ್ಕೆ ಆಕ್ಚುಲಿ ಪ್ರಜ್ವಲ್ ಅದೇ ಪ್ರಶ್ನೆ ಏನಂದ್ರೆ ಕರ್ನಾಟಕದ ವಾದ ಏನು, ಇದು ನಮ್ಮ ನೆಲ ಮತ್ತು ಪ್ರಾಜೆಕ್ಟ್ ಮಾಡ್ತಿರೋದು ಕೂಡ ನಮ್ಮ ದುಡ್ಡಲ್ಲಿ, ಕೇಂದ್ರ ಸರ್ಕಾರದ ದುಡ್ಡಲ್ಲಿ ಅಲ್ಲ, ಆಯ್ತಾ, ಇದು ರಾಷ್ಟ್ರೀಯ ಯೋಜನೆಯೂ ಅಲ್ಲ. ಹಾಗಾಗಿ ಅವ್ರ ಲೋಯರ್ ರಿಪೇರ್ ಇನ್ ಸ್ಟೇಟ್ ಒಪಿನಿಯನ್ ಯಾಕೆ, ಮತ್ತು ಕೇಂದ್ರ ಸರ್ಕಾರನೂ ಕೂಡ ಯಾಕೆ ಅದೇ ರೀತಿ, ಇದು ಆಕ್ಚುಲಿ ತಮಿಳುನಾಡಿನ ವಾದ, ಕೇಂದ್ರ ಸರ್ಕಾರ ಯಾಕಂಗೆ ಮಾತಾಡ್ತಿದೆ? ನಾನು ಇದೇ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ನೀವು ಹೇಳ್ತಾ ಇದ್ರೆ ಮೇಕೆದಾಟು ಮಾಡ್ತಾ ಇರೋ ಅಂಥ ಜಾಗನೂ ನಮ್ಮದ್ರಲ್ಲೇನೆ, ಆಮೇಲೆ ಪ್ರಾಜೆಕ್ಟ್ ಇದು ಮಾಡ್ತಾ ಇರೋದು ನಮ್ಮ ಕಡೆಯಿಂದನೇ, ಕರ್ನಾಟಕದ ಕಡೆಯಿಂದನೇ. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ನಮಗೇನು ಅಲೋಕೇಟೆಡ್ ವಾಟರ್ ಇತ್ತು, ಅಲೋಕೇಶನ್ ಏನಿತ್ತು, ವಾಟರ್ ಅಲೋಕೇಶನ್ನು, ಆ ಅಲೋಕೇಶನ್ ವಾಟರ್ ಒಳಗಡೆನೆ ಮಾಡ್ತಾ ಇದ್ದೀವಿ ನಾವು. ನಾವು ಹೆಚ್ಚುವರಿ ನೀರು ಕೇಳ್ತಾ ಇಲ್ಲ ಟ್ರಿಬ್ಯುನಲ್ ವಾರ್ಡ್ಸಲ್ಲಿ, ನಾವು ಕೇಳ್ತಾ ಇರೋದು ನಮ್ಮ ನೀರನ್ನ, ನಮ್ಮ ನೀರಲ್ಲೇ ನಮ್ಮ ಬ್ಯಾಲೆನ್ಸ್ ರಿಸರ್ವರ್ ಕ್ರಿಯೇಟ್ ಮಾಡಿಕೊಂಡು ನಾವು ಅದನ್ನು ಬೆಂಗಳೂರಿಗೆ ನೀರು ಕೊಡೋವಂಥ ಅವಕಾಶ ಮಾಡಿಕೊಡ್ತೀವಿ ಅಂತ ನಾವು ಕೇಳ್ತಾ ಇದ್ದೀವಿ. ತಪ್ಪಲ್ಲಿದೆ? ಈಗ ನಾವೇನಾದ್ರು ಟ್ರಿಬ್ಯುನಲ್ ಅವಾರ್ಡ್ಸ್ ವಿರುದ್ಧವಾಗಿ ಹೋಗಿದ್ದೀವ, ಇಲ್ಲ ನಾವೇನಾದ್ರು ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಏನಾದ್ರು ಹೋಗಿದ್ದೀವ? ಏನೂ ಇಲ್ಲ. ಇವತ್ತು ಇನ್ಫ್ಯಾಕ್ಟ್ ಒಂದು ನಾವು ಹೇಳಬೇಕು ಅಂದರೆ, ನಾನು ಅದೇ ಪ್ರಶ್ನೆ ಕೇಳಿದ್ದು, ತಮಿಳ್ನಾಡವ್ರನ್ನ ನಾವು ಯಾಕೆ ನಮ್ಮ ನೀರಿಗೆ ಅಲೋಕೇಶನ್ ಕೊಟ್ಟಿರೋಂಥ ನೀರನ್ನ ನಾವು ಯಾಕೆ ತಮಿಳ್ನಾಡವ್ರಿಗೆ ಪರ್ಮಿಷನ್ ಕೇಳಬೇಕು ಡ್ಯಾಮ್ ಕಟ್ಟೋದಕ್ಕೆ ಅಂತ ನಾವು ಕೇಳ್ತಾ ಇರೋಂಥದ್ದು ಮುಖ್ಯವಾದ ಪ್ರಶ್ನೆ ಇದು. ಇದು ನಮ್ಮ ಲೊಕೇಟೆಡ್ ವಾಟರು, ನಾವೇನಾದ್ರು ತಮಿಳ್ನಾಡವ್ರ ಭಾಗದ ನೀರು ಕೊಡಿ ಅಂದರೆ ಅದಕ್ಕೊಂದು ಅರ್ಥ ಇದೆ, ಅವಾಗ ಜಗಳ ಆಡಬೇಕಾಗತ್ತೆ. ಈಗ ನಾವು ಅವ್ರಿಗೆ ಏನು ಪಾಲ್ ನೀರು ಕೊಡ್ತಾ ಇದ್ದೀವಿ, ನಾವು ಕೇಳೋಕೆ ಹೋಗ್ತಾ ಇದ್ದೀವ, ನೀವು ಹೆಂಗೆ ಉಪಯೋಗಿಸ್ತಾ ಇದ್ದೀರಾ, ಇರಿಗೇಷನ್ಗೆ ಉಪಯೋಗಿಸ್ತಾ ಇದ್ದೀರಾ, ಕುಡಿಯೋಕೆ ಉಪಯೋಗಿಸ್ತಾ ಇದ್ದೀರಾ ಅಂತ ಕೇಳೋಕೆ ಹೋಗ್ತಾ ಇದ್ದೀವ? ಇಲ್ವಲ್ಲ. ನಮ್ಮ ಅಲೋಕೇಟೆಡ್ ವಾಟರ್ನ ನಾವು ಏನಕ್ಕಾದ್ರೂ ಉಪಯೋಗಿಸ್ಕೋತೀವಿ, ಇರಿಗೇಷನ್ಗಾದ್ರೂ ಉಪಯೋಗಿಸ್ಕೋತೀವಿ, ಕುಡಿಯೋಕ್ಕಾದ್ರೂ ಉಪಯೋಗಿಸ್ಕೋತೀವಿ, ಅದು ನಮಗೆ ಬಿಟ್ಟಂಥ ಪ್ರಶ್ನೆ, ಅದು ನಮ್ಮ ರಾಜ್ಯಕ್ಕೆ ಬಿಟ್ಟಂಥ ಪ್ರಶ್ನೆ ಅದು. ಹಾಗಾಗಿ ನಾವು ಇದೇ ವಾದ ಮಾಡ್ತಾ ಇರೋವಂಥದ್ದು ಒಂದು. ಎರಡನೇದು, ಈಗ ನೀವು ಎಲೆಕ್ಷನ್ಗಿಂತ ಮುಂಚೆ ಅವರು ಹೊಸ ಪ್ರಾಜೆಕ್ಟ್ ಒಂದು ನಿರ್ಮಾಣಕ್ಕೆ ಒಂದು ಸ್ಟೋನ್ ಲೇಯಿಂಗ್ ಮಾಡಿದ್ದಾರೆ, ಗುಂಡಾರ್ ಲಿಂಕ್, ವೈಗಾಯಿ ಗುಂಡಾರ್ ಲಿಂಕ್ದು ಪ್ರಾಜೆಕ್ಟ್ ಸ್ಟೋರ್ ಮಾಡಿದ್ದಾರೆ. ಅವ್ರಿಗೆ ಯಾವ ಅಪ್ರೂವಲ್ ತೊಗೊಂಡಿದ್ದಾರೆ, ಯಾವ ಪ್ರಪೋಸಲ್ ಕಳಿಸಿದ್ದಾರೆ, ಡಿ ಪಿ ಆರ್ ಮಾಡಿದಾರ? ದೇವ್ ಮೆನ್ಷನ್ಡ್ ಇಟ್ ಸ್ಟೇಟ್ಲಿ ಇಂಟರ್ನಲ್ ಸ್ಟೇಟ್ ಪ್ರಾಜೆಕ್ಟ್ ಅಂತ ಮೆನ್ಷನ್ ಮಾಡ್ತಾರೆ ಅದನ್ನ. ಇದು ಇಂಟರ್ನಲ್ ಸ್ಟೇಟ್ ಅಲ್ಲ, ಏನು ಗೊತ್ತಾ, ಇದು ಆಕ್ಚುಲಿ ಕೇಂದ್ರ ಸರ್ಕಾರ ಇದಕ್ಕೆ ಸೂಚನೆ ಕೊಡಬೇಕು ಮತ್ತು ಒಪ್ಪಿಗೆ ಕೊಡಬೇಕು. ನೀವು ಹೇಳ್ದಂಗೆ ತಮಿಳ್ನಾಡು ಅವರು ವಿರೋಧ ಮಾಡೋರೆ, ಈಗ ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಇನ್ನೂ 100 ವರ್ಷ ಅವ್ರು ವಿರೋಧ ಮಾಡೇ ಮಾಡ್ತಾರೆ ಅಂತ, ಹಂಗಾಗಿ ಕರ್ನಾಟಕ ಸರ್ಕಾರ ಅದು ಮಾಡಬೇಕು ಅಂತ. ಸೊ ಕೇಂದ್ರ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಇರ್ತೀರಿ ಸರ್? ಈಗ ನೋಡಿ ಸರ್, ಅವರು ಒಂದು ರಿಪ್ಲೈ ಕೊಟ್ಟಿದ್ರು. ಏನಂತ ರಿಪ್ಲೈ ಕೊಟ್ಟಿದ್ರು? ನಮಗೆ ಲಾಸ್ಟಲ್ಲಿ ಕೈ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ, ಅಂದರೆ ಇದೇನೋ ಬೀಸೆ ದೊಣ್ಣ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಆ ಥರ ಭಾವನೆಯಲ್ಲಿ ಇವತ್ತು ಅವ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ, ನೀವು ಯಾವುದೇ ರೀತಿ ಪ್ರಪೋಸಲ್ನ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ನೀವು ಫಾರೆಸ್ಟ್ಗಾಗಲಿ ಇಲ್ಲ ಎನ್ವೈರನ್ಮೆಂಟಲ್ ಅಪ್ರೂವಲ್ಗಾಗಲಿ ನಿಮಗೆ ಕಳಿಸಿಲ್ಲ ಪ್ರಪೋಸಲ್ಲು ಅಂತ ಹೇಳ್ತಾರೆ. ನಾನು ವಿತ್ ರೆಕಾರ್ಡ್ಸು ಇಲ್ಲೇ ನಿಮಗೆ ಕೊಡ್ತೀನಿ. ವಿತ್ ರೆಕಾರ್ಡ್ಸ್ ಇಟ್ ಸ್ಟೇಟ್ಸ್ ದಟ್ ಸ್ಟೇಟಸ್ ಆನ್ ಫಾರೆಸ್ಟ್ ಎನ್ವೈರನ್ಮೆಂಟಲ್ ಇಶ್ಯೂ. ಇದು ಈ ಪೋರ್ಟಲಲ್ಲಿ ನಾವು ಪ್ರಪೋಸಲ್ ಕಳಿಸಿರೋವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ. ಸೆಂಟ್ರಲ್ ಗೌರ್ಮೆಂಟ್ ಪ್ರಪೋಸಲ್ ಕಳಿಸಿ ಅವರು ನಮ್ಮನ್ನು ಪ್ರಶ್ನೆ ಆಗ್ದಂಥ ಸಂದರ್ಭದಲ್ಲಿ, ಕೆಲವರಿಗೆ ಒಂದು ಸ್ವಲ್ಪ ಡೌಟ್ಸ್ ಇತ್ತು ಅದನ್ನು ಪ್ರಶ್ನೆ ಆಗ್ದಂಥ ಸಂದರ್ಭದಲ್ಲಿ ಅವರ ಅಬ್ಸರ್ವೇಷನ್ಗೆ ಸಂಪೂರ್ಣವಾಗಿ ಉತ್ತರ ಕೊಟ್ಟಿನೂ ಕೂಡ 4ನೇ ಪಾಯಿಂಟ್ ಒಂದು ಮೆನ್ಷನ್ ಮಾಡ್ತಾರೆ. ಅದನ್ನು ತಿಳ್ಕೊಬೇಕು ನಾವು. 4ನೇ ಪಾಯಿಂಟಲ್ಲಿ ಏನು ಮೆನ್ಷನ್ ಮಾಡ್ತಾರೆ, ಲಾಸ್ಟಲ್ಲಿ ಹೇಳ್ತಾರೆ ಹೋಗಿ ತಮಿಳ್ನಾಡವ್ರು ಕನ್ಸಲ್ಟ್ ತಗೊಬನ್ನಿ ಅಂತಾರೆ. ಎಲ್ಲ ಒಪ್ಪಿಗೆ ಆದ್ರೂ ಕೂಡ ತಮಿಳ್ನಾಡವ್ರು ಕನ್ಸೆಂಟ್ ಯಾಕೆ ತಗೊಳ್ಬೇಕು ಅಂತ ನಾವು ಪ್ರಶ್ನೆ ಆಗ್ತಾ ಇದೀವಿ. ಇದು ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರದ್ದು ಇಲ್ಲ ಡಬಲ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಹಿಂಗೆ ಸರ್. ಆಮೇಲೆ ಇನ್ನೂ ಒಂದು ವಿಚಾರ ಏನಂದ್ರೆ, ಯಾವ ಟ್ರಿಬ್ಯುನಲ್ ಅವಾರ್ಡಲ್ಲೂ ಹೇಳಲ್ಲ, ಯಾವ ಸುಪ್ರೀಂ ಕೋರ್ಟ್ ಲಾ ಅಲ್ಲೂ ಹೇಳಲ್ಲ, ಯಾವ ಕ್ಲಾಸಲ್ಲೂ ಇಲ್ಲ ಸೇಯಿಂಗ್ ದಟ್ ನಾವು ಲೋವರ್ ರಿಪೇರಿಯನ್ ಅವ್ರದ ಪರ್ಮಿಷನ್ ತಗೊಂಡು ಈ ತರ ಪ್ರಾಜೆಕ್ಟ್ಸ್ಗಳು ಮಾಡಬೇಕು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅದು 1956 ಇಂಟರ್ಸ್ಟೇಟ್ ವಾಟರ್ ಏನೋ ಡಿಸ್ಟ್ರಿಬ್ಯೂಷನ್ ಲಾನಲ್ಲಿ ಹಂಗೊಂದು ಮೆನ್ಷನ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಮೆನ್ಷನ್ ಇಲ್ಲ, ಯಾವುದೇ ಕಾರಣಕ್ಕೂ ಅದು ಮೆನ್ಷನ್ ಮಾಡಿಲ್ಲ ಕ್ಲಾಸಲ್ಲಿ. ಅವ್ರು ಹೇಳಿರೋದು ಇಷ್ಟು ವಾಟರ್ನ ನೀವು ತಮಿಳ್ನಾಡಿಗೆ ರಿಲೀಸ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ತಮಿಳ್ನಾಡವರು ಎಕ್ಸೆಸ್ ವಾಟರ್ ಏನು ರಿಲೀಸ್ ಆಗ್ತಾ ಇದೆ ಅದನ್ನು ಕೂಡ ವಿತೌಟ್ ದ ಕನ್ಸೆಂಟ್ ಆಫ್ ಟ್ರಿಬ್ಯುನಲಲ್ಲಿ ಯೂಸ್ ಮಾಡ್ಕೋತಿದ್ದಾರೆ. ಇವತ್ತು ನಾವೇನಾದ್ರು ಅದಕ್ಕೆ ಪಾತ್ರದಲ್ಲಿ ಶೇರ್ ಕೇಳ್ತಾ ಇದೀವಿ, ಕೇಳಬೇಕು ನಾವು ಆ್ಯಕ್ಚುಲಿ ಎಕ್ಸೆಸ್ ವಾಟರ್ ಶೇರಲ್ಲಿ ನಾವು ಕೇಳಬೇಕು. ಈಗ ಅಲೋಕೇಶನ್ ಏನಿದೆ ಅದಲ್ಲದೆ ಎಕ್ಸೆಸ್ ವಾಟರ್ ಹರಿತಾ ಇರಬೇಕಾದಂಥ ಸಂದರ್ಭದಲ್ಲಿ, ಹೆಚ್ಚುವರಿ ಮಳೆ ಆದಂಥ ಸಂದರ್ಭದಲ್ಲಿ ನಾವು ಡ್ಯಾಮ್ ಓಪನ್ ಮಾಡ್ತೀವಿ, ಅವನ್ನು ಕೂಡ ಅವ್ರು ಉಪಯೋಗಿಸ್ಕೋತಿದ್ದಾರೆ. ಇವತ್ತು ಒಬ್ಬರು ನಮ್ಮ ಮುಖ್ಯಮಂತ್ರಿಯವರು ಅಂದರೆ ಇವರು ತಮಿಳ್ನಾಡವ್ರ ಮುಖ್ಯಮಂತ್ರಿಯವರು ಹೇಳ್ತಾರೆ, ಒಂದು ಪ್ರೆಸ್ ರಿಲೀಸಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ, ನಮಗೆ ರೈತರುಗಳಿಗೆ ತೊಂದರೆ ಆಗ್ತಿದೆ ಇರಿಗೇಷನ್ ಪರ್ಪಸ್ಗೆ ಅಂತ ಹೇಳ್ತಾರೆ.
ಕೇಂದ್ರ ಸರ್ಕಾರಕ್ಕೆ ನೋಡ್ಕೊಳ್ಳಿ, ನಮ್ಮ ನಾವು ಕೇಳ್ತಾ ಇರೋದು ನಮ್ಮ ಸ್ಟೇಟ್ ಇಂದ ಜನರು ಕುಡಿಯೋಕೆ ನೀರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಕೇಳ್ತೀವಿ, ಅವ್ರು ಕೇಳ್ತಾರೆ ರೈತರು ಬೆಳೆ ಬೆಳೆಯೋಕೆ ಸಮಸ್ಯೆ ಆಗ್ತದೆ ಅಂತ. ಇವತ್ತು ನಮ್ಮ ರೈತರು ನಮ್ಮ ಭಾಗದ ರೈತರು ಎರಡು ಬೆಳೆ ಬೆಳೀತಾ ಇದ್ರೆ ಇವತ್ತು ತಮಿಳ್ನಾಡಲ್ಲಿ ಮೂರು ಬೆಳೆ ಬೆಳೀತಾ ಇದ್ದಾರೆ. ಇವೆಲ್ಲದನ್ನೂ ಚರ್ಚೆ ತಗೊಳ್ಬೇಕಾಗತ್ತೆ. ಇದನ್ನೆಲ್ಲ ಕಣ್ಮುಚ್ಕೊಂಡು ನೋಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಇದ್ರ ಬಗ್ಗೆ ಒಳ್ಳೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಯಾಕೋ ನಾನು ನೋಡ್ತಾ ಇದ್ರೆ ಕೇಂದ್ರ ಸರ್ಕಾರದಲ್ಲಿ ಇದ್ಯಾಕೋ ಒಂದು ಸ್ವಲ್ಪ ತಮಿಳ್ನಾಡು ಕಡೆ ಫೇವರ್ ಇರೋಂಗೆ ಕಾಣ್ತಾರೆ. ಯಾಕೆ ಅಂದರೆ ಇವತ್ತು ಅವ್ರ ಕಡೆಯವರೇ ಅವ್ರ ಪಾರ್ಟಿ ಮೆನ್ನೆ ಒಬ್ರು ಬಂದು ನಾನು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತಾರೆ. ಅಣ್ಣಾಮಲೈ ಹಾಂ ಹೇಳ್ಬೋದಲ್ಲ, ನೀನು ಯಾಕಪ್ಪ ಉಪವಾಸ ಸತ್ಯಾಗ್ರಹ ಮಾಡ್ತಿ ಅಂತ ಕೇಳ್ಬೋದಾಗಿತ್ತಲ್ಲ. ನಮ್ಮಲ್ಲಿ 25 ಜನ ನಾವು ಗೆಲ್ಸ್ ಕಳಿಸಿದ್ದೀವಿ, ತಮಿಳ್ನಾಡಲ್ಲಿ ಒಂದೇ ಒಂದು ಸೀಟ್ ಕೊಟ್ಟಿಲ್ಲ ಇವತ್ತು ಬಿ ಜೆ ಪಿ ಅವರಿಗೆ. ನಾವು ಕೇಳ್ತಾರೆ ನಮ್ಮ ನ್ಯಾಯ ನಾವು ಕೇಳ್ಕೊತಾ ಇದ್ದೀವಿ. ಸೊ ಇದೆಲ್ಲ ಇದ್ದಂಥ ಸಂದರ್ಭದಲ್ಲಿ ಐ ರಿಯಲಿ ಫೀಲ್ ಕರ್ನಾಟಕ ಈಸ್ ಇನ್ ದ ರೈಟ್ ಪಾತ್ ವೆನ್ ಇಟ್ ಕಮ್ಸ್ ಟು ಮೇಕ್ ಎ ದಟ್ ಇಶ್ಯೂ ಆ್ಯಂಡ್ ವಿ ಹ್ಯಾವ್ ಟು ಫಾಲೋ ಇಟ್ ಅಪ್. ನಮಗೆ ಮುಖ್ಯಮಂತ್ರಿಯವರು ಮೂರು ಪಾರ್ಟಿಯವ್ರನ್ನೂ ಒಟ್ಟಿಗೆ ಕರೆದು ಎಲ್ಲ ಎಂ ಪಿ ಅವರು ಒಟ್ಟಿಗೆ ಹೋಗಿ ನಾವು ಪ್ರೆಷರ್ ಹಾಕಬೇಕು ಅಂದರೆ ನಾವೆಲ್ಲರೂ ತಯಾರಿದ್ದೀವಿ. ಖಂಡಿತವಾಗ್ಲೂ ಈ ಮೇಕೆ ದಟ್ ಇಶ್ಯೂಗೋಸ್ಕರ ಹೋರಾಟಕ್ಕೆ ನಾವು ನಿಲ್ತೀವಿ. ಈಗ ನೋಡಿ ನೀವು ಹೇಳಿದ್ರಲ್ವ ಕೇಂದ್ರ ಸರ್ಕಾರದಿಂದ ನಮಗೆ ನ್ಯಾಯ ಸಿಗಬೇಕು ಅಂತ, ಸೊ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಸರ್ ಈಗ ನಾನು ಈಗಾಗಲೇ ನಾನು ಎರಡು ಮೂರು ಕ್ವಶನ್ ರೈಸ್ ಮಾಡಿದ್ದೀನಿ. ಒಂದು ಎರಡು ಅನ್ಸ್ಟಾರ್ಟ್ ಬಂದಿದೆ, ಒಂದು ಸ್ಟಾರ್ಟ್ ಬಂದಿದೆ. ನೆಕ್ಸ್ಟ್ ಸೆಷನಲ್ಲೂ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ಇನ್ನೂ ಹೆಚ್ಚಿನ ಮಾಹಿತಿ ಕೆದಕ್ತೀನಿ, ಇನ್ನೂ ಹೆಚ್ಚಿನ ಮಾಹಿತಿ ಗಮನ ಸೆಳೆಯುವಂಥ ಕೆಲಸನ ಮಾಡ್ತೀನಿ. ಆದರೆ ಕೇಂದ್ರ ಸರ್ಕಾರ ಇವತ್ತು ಯಾವ ರೀತಿಯಲ್ಲೂ ಸಮಸ್ಯೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಈ ಪ್ರಾಜೆಕ್ಟ್ ಮೂವ್ ಮಾಡೋದಕ್ಕೆ. ಅವ್ರು ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ತಮಿಳ್ನಾಡಿಂದ ಕನ್ಸೆಂಟ್ ತಗೋಬನ್ನಿ ಅಂತಾರೆ. ನಾವು ಹೇಳ್ತಾರೆ ತಮಿಳ್ನಾಡಿಂದ ಯಾಕೆ ಕನ್ಸೆಂಟ್ ತಗೋಬೇಕು, ನಾವು ಟ್ರೈ ಮಾಡಿದ್ವಿ ಅವ್ರು ಕೊಡಲ್ಲ ಅಂದರು. ನಾವು ಯಾಕೆ ಕನ್ಸೆಂಟ್ ಯಾಕೆ ಕೇಳಬೇಕು ತಮಿಳ್ನಾಡು ಅವ್ರ ಕಡೆಯಿಂದ? ವೈ ನಮ್ಮ ನೀರನ್ನ ನಮಗೆ ಕೊಟ್ಟಂಥ ಹಕ್ಕು ನಮ್ಮ ನೀರನ್ನ ನಾವು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾವು ಯಾಕೆ ತಮಿಳ್ನಾಡು ಅವ್ರಿಗೆ ಕೇಳಕ್ಕೆ ಹೋಗ್ಬೇಕು ಅಂತ ನಮ್ಮ ವಾದ. ಈಗ ನೋಡಿ ಈ ರಾಜ್ಯದ ಬೇರೆ ಜಲವಿವಾದಗಳ ವಿಷಯದಲ್ಲಿರಲಿ, ದೇವೇಗೌಡರು ಸದಾ ದನಿ ಎತ್ತಿದ್ದಾರೆ. ಈ ವಿಷಯದಲ್ಲಿ ಈಗ ಮತ್ತೆ ಅವರು ರಾಜ್ಯಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡ್ತಾರೆ. ನೀವು ಹೇಳ್ದಂಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಮತ್ತು ಮನವರಿಕೆ ಮಾಡಿಕೊಡ್ಬೇಕು. ದೇವೇಗೌಡರು ಸಾಹೇಬ್ರು ಹಲವಾರು ಕ್ವಶನ್ ಹಾಕಿದ್ದಾರೆ, ಅದು ಅನ್ಸ್ಟಾರ್ಟ್ ಆಗಿದೆ. ಪ್ಲಸ್ ಜೊತೆಗೆ ಝೀರೋ ಓವರಲ್ಲಿ ಮಾತಾಡಬೇಕು ಅಂತ ಚರ್ಚೆ ಮಾಡಬೇಕು ಅಂತ ಅವ್ರು ಎಲ್ಲ ರೀತಿಲೂ ಚರ್ಚೆಗೆ ಒಳಗಾಗಿದ್ದರು, ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಅವ್ರದ್ದೇ ಆದಂಥ ವಿಶೇಷ ವೈಭಿಣ್ಯತೆಯಲ್ಲಿ ಅವರು ಚರ್ಚೆ ಮಾಡೋದಕ್ಕೆ ತಯಾರಾಗಿದ್ದಾರೆ. ಆದರೆ ಇವತ್ತು ನೀವು ನೋಡ್ತಾ ಇದ್ದೀರ ಪರಿಸ್ಥಿತಿ ಏನಿದೆ ಪಾರ್ಲಿಮೆಂಟಲ್ಲಿ ಅಂತ, ಒಂದೇ ಒಂದು ದಿನ ಸೆಷನ್ ನಡೆಯೋಕ್ಕಾಗಿಲ್ಲ. ಸೆಷನ್ ಖಂಡಿತವಾಗ್ಲೂ ಸಂಪೂರ್ಣವಾಗಿ ಶಾಂತಿ ರೂಪದಲ್ಲಿ ನಡೆದಿದ್ದರೆ ನನ್ನ ಪ್ರಕಾರ ಖಂಡಿತವಾಗ್ಲೂ ದೇವೇಗೌಡರು ಸಾಹೇಬರು ಮತ್ತು ಹಾಗೂ ನಾನು ಇಬ್ಬರೂ ಕೂಡ ಝೀರೋ ಓವರಲ್ಲೂ ಎತ್ತ ಅಂತ ಕೆಲಸನ ಮಾಡ್ತಿದ್ವಿ ಸರ್. ಇದನ್ನು ನೋಡಿ ಅದು ಅಂದರೆ ಸೆಷನ್ ಮುಖಾಂತರ ಅಷ್ಟೇ ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ದೇವೇಗೌಡರು ಹೋಗಿ ಕೇಂದ್ರದ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿ ಅವ್ರಿಗೆ ನೀಟಾಗಿ ಮನವರಿಕೆ ಮಾಡಿಕೊಟ್ಟು ಇದು ಸಮಸ್ಯೆ ನಮ್ಮ ಕರ್ನಾಟಕದಿಂದ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ, ನೀವು ಕೂಡ ಇದಕ್ಕೆ ಕೇಂದ್ರ ಸರ್ಕಾರ ಸಹಕಾರ ಬೇಕು ಕೊಡಿ ಅಂತೇಳಿ. ದೇವೇಗೌಡರು ಆಗಲೇ ಇದ್ರ ಬಗ್ಗೆ ಹಲವಾರು ಬಾರಿ ಚರ್ಚೆ ಮಾಡಿದ್ದಾರೆ, ಜಲಶಕ್ತಿ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ಆದರೆ ನನ್ನ ಪ್ರಕಾರ ಎಲ್ಲ ಪಾರ್ಟಿಯವರು ಒಟ್ಟಿಗೆ ಸೇರಿ ಒಂದು ಆಯೋಗ ಬಂದು ಕರ್ನಾಟಕದಿಂದ ಪ್ರಪೋಸಲ್ ಇಟ್ಕೊಂಡು ಬಂದು ಇಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಇದಕ್ಕೊಂದು ನ್ಯಾಯ ಸಿಗುತ್ತೆ ಅನ್ನೋ ನನ್ನ ಒಂದು ಭರವಸೆ ಇದೆ ಸರ್. ಈಗ ನೋಡಿ ಈಗ ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಬಸವರಾಜ ಬೊಮ್ಮಾಯಿ, ಹಿಂದೆ ಅವರು ಇರಿಗೇಷನ್ ಮಿನಿಸ್ಟರ್ ಕೂಡ ಆಗಿದ್ದರು, ಅವರಿಗೆ ರಾಜ್ಯದ ಈ ಜಲವಿವಾದಗಳ ಬಗ್ಗೆ ಮಾಹಿತಿ ಇದೆ ಮತ್ತು ಅದು ಒಂದು ರೀತಿಯಲ್ಲಿ ಅವರು ಅದರ ಎಕ್ಸ್ಪರ್ಟ್ ಇದ್ದಾರೆ. ಆ ಕಾರಣಕ್ಕೋಸ್ಕರ ನೀವು ಅವ್ರನ್ನ ಭೇಟಿ ಮಾಡಿ ಇದು ಅಂದರೆ ಈ ವಿಷಯನ ಮುಂದೆ ಯಾವ ರೀತಿ ಕೊಂಡೊಯ್ಯಬೇಕು ಅನ್ನೋ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡೋ ಅಗತ್ಯವಿಲ್ಲ, ಯಾಕೆಂದರೆ ಅವ್ರಿಗೆ ಗೊತ್ತಿದೆ. ಸೊ ಪ್ರೆಷರ್ ಆಗ್ತೀರಾ? ಈಗ ಬಸವರಾಜ ಬೊಮ್ಮಾಯಿ ಸರ್ರು ನಾನು ಒಂದು ಎರಡು ದಿನದ ಹಿಂದೆ ರಿಪ್ಲೈ ಮಾಡಿರೋದನ್ನ ನಾನು ನೋಡಿದ್ದೀನಿ. ಅವರು ಇಲ್ಲ ಖಂಡಿತವಾಗ್ಲೂ ಮೇಕೆದಾಟು ಮಾಡೋದು ಖಂಡಿತವಾಗಿ ಮಾಡೇ ಮಾಡ್ತೀವಿ, ಯಾವುದೇ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಒಳ್ಳೆಯ ಕೆಲಸ ಅದು, ಖಂಡಿತವಾಗ್ಲೂ ನಮ್ಮೆಲ್ಲರ ಸಹಕಾರ ಇರುತ್ತೆ. ನಾನು ಕೂಡ ಹೋಗಿ ಬಸವರಾಜ ಬೊಮ್ಮಾಯಿ ಸರ್ಗೆ ಮಾತಾಡ್ತೀನಿ, ನನ್ನ ಕೈಲಾದಷ್ಟು ನಾನು ಕೂಡ ನಮ್ಮ ಏನು ಅಳಿಲ್ ಸೇವೆ ಏನಿರುತ್ತೆ ರಾಜ್ಯಕ್ಕೆ ಖಂಡಿತವಾಗ್ಲೂ ಆ ಮಾಡೋ ಕೆಲಸ ಮಾಡ್ತೀವಿ. ಆದರೆ ಎಲ್ಲ ಪಾರ್ಟಿ ಮೇಕೆದಾಟು ಯೋಜನೆಯಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ, ಅಣ್ಣಾಮಲೈ ಪ್ರತಿಭಟನೆಗೆ ಡೋಂಟ್ ಕೇರ್, ಪ್ರತಿಭಟನೆಗೆ ಐ ಡೋಂಟ್ ಕೇರ್ ಅಂದ್ರು. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿಗಳು ಐ ಡೋಂಟ್ ಕೇರ್ ಅಂದ್ರು, ಅವ್ರು ಪ್ರತಿಭಟನೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರು.
ನಾನೀಗಾಗಲೇ ಅಣ್ಣಾಮಲೈಗೆ ಉತ್ತರ ಕೊಟ್ಟಿದ್ದೀನಿ, ಅವನು ಬಹಳ ದೊಡ್ಡ ಮನುಷ್ಯ ಮಾಡೋ ಅವಶ್ಯಕತೆ ಇಲ್ಲ. ತಮಿಳುನಾಡಿನಲ್ಲಿ ಮೇಕೆದಾಟು ಬಗ್ಗೆ ಯಾರು ಏನೇ ಪ್ರತಿಭಟನೆ ಮಾಡಲಿ, ಯಾರೇ ಪಾರ್ಟಿಯಲ್ಲಿರಲಿ, ಅದು ರಾಜಕೀಯವಾಗಿರುವಂಥದ್ದು. ಇದು ಇದು ನೋಡಿ, ಒಂದು ಅಂತಾರಾಜ್ಯ ವಿವಾದ ಈಗಾಗಲೇ ಸೆಟ್ಲ್ ಆಗಿದೆ, ಟ್ರಿಬ್ಯುನಲ್ ಆಗಿದೆ, ಆ ಟ್ರಿಬ್ಯುನಲ್ ಕಾರ್ಯಗತ ಕೂಡ ಆಗ್ತಾ ಇದೆ. ಆದೇಶ ಇವತ್ತು ಹೆಚ್ಚುವರಿ ನೀರುಗಳನ್ನು ಹಿಡಿದು ಬೆಂಗಳೂರಿಗೆ ನೀರು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಈ ಯೋಜನೆಯನ್ನು ಮಾಡಿದ್ದೇವೆ. ಇದೆಲ್ಲ ಗೊತ್ತಿತ್ತು ಕೂಡ ಪ್ರತಿಭಟನೆ ಮಾಡ್ತಾರಂತಂದ್ರೆ ಒಂದು ಅದು ರಾಜಕೀಯವಾಗಿರುವಂಥದ್ದು. ಎರಡನೇದಾಗಿ ಐ ಡೋಂಟ್ ಕೇರ್, ಐ ಜಸ್ಟ್ ಡೋಂಟ್ ಕೇರ್ ಫಾರ್ ಇಟ್. ಅದನ್ನು ಪರ್ಮಿಷನ್ ತಗೊಂಡು ಪ್ರಾರಂಭ ಮಾಡಿ ಮಾಡ್ತೀನಿ. ನಾನೀಗಾಗಲೇ ಅಣ್ಣಾಮಲೈಗೆ ಉತ್ತರ ಕೊಟ್ಟಿದ್ದೀನಿ, ಅವನು ಬಹಳ ದೊಡ್ಡ ಮನುಷ್ಯ ಮಾಡೋ ಅವಶ್ಯಕತೆ ಇಲ್ಲ. ತಮಿಳುನಾಡಿನಲ್ಲಿ ಮೇಕೆದಾಟು ಬಗ್ಗೆ ಯಾರು ಏನೇ ಪ್ರತಿಭಟನೆ ಮಾಡಲಿ, ಯಾರೇ ಪಾರ್ಟಿಯಲ್ಲಿರಲಿ, ಅದು ರಾಜಕೀಯವಾಗಿರುವಂಥದ್ದು. ಇದು ಇದು ನೋಡಿ, ಒಂದು ಅಂತಾರಾಜ್ಯ ವಿವಾದ ಈಗಾಗಲೇ ಸೆಟ್ಲ್ ಆಗಿದೆ, ಟ್ರಿಬ್ಯುನಲ್ ಆಗಿದೆ, ಆ ಟ್ರಿಬ್ಯುನಲ್ ಕಾರ್ಯಗತ ಕೂಡ ಆಗ್ತಾ ಇದೆ. ಆದೇಶ ಇವತ್ತು ಹೆಚ್ಚುವರಿ ನೀರುಗಳನ್ನು ಹಿಡಿದು ಬೆಂಗಳೂರಿಗೆ ನೀರು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಈ ಯೋಜನೆಯನ್ನು ಮಾಡಿದ್ದೇವೆ. ಇದೆಲ್ಲ ಗೊತ್ತಿತ್ತು ಕೂಡ ಪ್ರತಿಭಟನೆ ಮಾಡ್ತಾರಂತಂದ್ರೆ ಒಂದು ಅದು ರಾಜಕೀಯವಾಗಿರುವಂಥದ್ದು. ಎರಡನೇದಾಗಿ ಐ ಡೋಂಟ್ ಕೇರ್, ಐ ಜಸ್ಟ್ ಡೋಂಟ್ ಕೇರ್ ಫಾರ್ ಇಟ್. ಕಡ್ಡಿ ತುಂಡ್ ಮಾಡಂಗ್ ಸ್ಟ್ಯಾಂಡ್ ತಗೊಂಡ್ರು ಮುಖ್ಯಮಂತ್ರಿಗಳು, ಐ ಡೋಂಟ್ ಕೇರ್ ಅಂದ್ರು. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆ ನಮಗೆ, ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.